ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಾನು ನಿಮ್ಮ ಪ್ರೇಮ. ಹೇಗಿದ್ದೀರಿ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ನನ್ನ ವಿಡಿಯೋ ತಮ್ಮನೇಲನ್ನು ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ಇವತ್ತು ನಾನು ನಿಮಗೆ ಏನು ಹೇಳಬೇಕು ಅಂತ ಇದ್ದೀನಿ ಅಂತ. ಹೌದು ಫ್ರೆಂಡ್ಸ್, ಪ್ರತಿದಿನ ನಾವು ಅಡುಗೆ ಮಾಡುವಾಗ ಮಿಕ್ಸರನ್ನು ಯೂಸ್ ಮಾಡೇ ಮಾಡ್ತೀವಿ. ಆದರೆ ಹಲವಾರು ಕಾರಣಗಳಿಂದಾಗಿ ಅದನ್ನು ನಾವು ಪ್ರತಿ ಸಾರಿ ಕ್ಲೀನ್ ಮಾಡಿ ಇಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅದು ತುಂಬಾ ಗಲೀಜಾಗಿರುತ್ತೆ. ಈ ರೀತಿಯಾಗಿ ಗಲೀಜಾಗಿರುವ ಮಿಕ್ಸರನ್ನು ಈಸಿಯಾಗಿ ಫಟಾಫಟ್ ಅಂತ ಕ್ಲೀನ್ ಮಾಡೋದು ಹೇಗೆ ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ತಡ ಮಾಡದೆ ವಿಡಿಯೋವನ್ನು ಶುರು ಮಾಡೋಣ, ಬನ್ನಿ. ಫ್ರೆಂಡ್ಸ್, ನಾನು ಪ್ರತಿ ಸಾರಿ ಅಡುಗೆ ಮಾಡಿದಾಗಲೂ ಮಿಕ್ಸರನ್ನು ನೀಟಾಗಿ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ. ಇದರಿಂದ ನಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ, ಹಾಗೆ ಮನೆಯೂ ಕೂಡ ನೀಟಾಗಿ ಕಾಣಿಸುತ್ತೆ. ಆದರೆ ಈ ವಿಡಿಯೋ ಮಾಡೋದಕ್ಕೋಸ್ಕರ ಈ ಮಿಕ್ಸಿಯನ್ನು 2.5 ವಾರದಿಂದ ನಾನು ಕ್ಲೀನ್ ಮಾಡಿಲ್ಲ, ಹಾಗಾಗಿ ಇದು ಇಷ್ಟು ಗಲೀಜಾಗಿದೆ. ಆದರೆ ಹೊರಗಡೆ ಕೆಲಸಕ್ಕೆ ಹೋಗೋರಿಗೆ ಅಥವಾ ಮನೆಯಲ್ಲಿ ತುಂಬ ಕೆಲಸ ಇರೋರಿಗೆ ಮಿಕ್ಸರನ್ನು ಆಗಿಂದ ಆಗಲೇ ಕ್ಲೀನ್ ಮಾಡಿ ಇಡೋದಕ್ಕೆ ಕಷ್ಟ ಆಗುತ್ತೆ. ಅಂಥವರೆಲ್ಲರಿಗೂ ಇವತ್ತಿನ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಈ ಮಿಕ್ಸರನ್ನು ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ಈ ರೀತಿಯಾಗಿ ಒಂದು ಪ್ಲಾಸ್ಟರನ್ನು ತಗೊಂಡು ಯಾವ್ಯಾವ ಭಾಗದಲ್ಲಿ ನೀರು ಹೋಗಬಾರ್ದು ಅಂತ ಇರುತ್ತೋ ಅಲ್ಲೆಲ್ಲ ಈ ಪ್ಲಾಸ್ಟರನ್ನು ಹಾಕ್ಕೊಳ್ತೀನಿ. ಹಾಗೆ ಇದರ ಜೊತೆ ನಾನಿಲ್ಲಿ ನಿಮಗೆ ಕೊಡ್ತಾ ಇರೋ ಟಿಪ್ಸ್ ಏನು ಅಂದರೆ, ನೀವು ಪ್ರತಿ ಸಾರಿ ಈ ರೀತಿ ಪ್ಲಾಸ್ಟರನ್ನು ಓಪನ್ ಮಾಡುವಾಗ ಕಷ್ಟಪಡಬೇಕಾಗತ್ತೆ. ಆಗ ಈ ರೀತಿಯಾಗಿ ಫೋಲ್ಡ್ ಮಾಡಿ ನೀವು ಪ್ಲಾಸ್ಟರನ್ನು ಇಡೋದ್ರಿಂದ ಈಸಿಯಾಗಿ ನಿಮಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡಬಹುದು. ಮೊದಲಿಗೆ ನಾನಿಲ್ಲಿ ಈ ಪ್ಲಾಸ್ಟರನ್ನು ಮಿಕ್ಸಿ ಪ್ಲಗ್ಗೆ ನೀಟಾಗಿ ಕವರ್ ಮಾಡ್ಕೊಳ್ತೀನಿ. ಯಾಕೆ ಅಂದರೆ ಮಿಕ್ಸರನ್ನು ಕ್ಲೀನ್ ಮಾಡಿದ ತಕ್ಷಣವೇ ನಾವು ಕೆಲವೊಂದು ಸಾರಿ ಅರ್ಜೆನ್ಸಿಯಲ್ಲಿ ಹಾಗೆ ಇದನ್ನು ಫಿಕ್ಸ್ ಮಾಡಿ ನಾವು ಮಿಕ್ಸರನ್ನು ರನ್ ಮಾಡಿಬಿಡ್ತೀವಿ. ಆ ಟೈಮ್ನಲ್ಲಿ ಕೆಲವೊಂದು ಸಾರಿ ಕರೆಂಟ್ ಶಾಕ್ ಹೊಡಿಯೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಫಸ್ಟ್ ನಾವು ಈ ಪ್ಲಗ್ಗನ್ನು ನೀಟಾಗಿ ಕವರ್ ಮಾಡ್ಕೋಬೇಕು, ಅಂದರೆ ಇದರಲ್ಲಿ ನೀರು ಹೋಗದೇ ಇರೋ ರೀತಿ ಕವರ್ ಮಾಡಬೇಕು. ಈ ರೀತಿಯಾಗಿ ಪ್ಲಗ್ಗನ್ನು ಪ್ಲಾಸ್ಟರ್ನಿಂದ ಕವರ್ ಮಾಡಿದ ನಂತರ ಎಲ್ಲ ಮಿಕ್ಸರ್ನಲ್ಲೂ ಈ ರೀತಿಯಾಗಿ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ನಲ್ಲೂ ಕೂಡ ನಾವು ಏನೇ ಮಿಕ್ಸಿ ಮಾಡಿದಾಗ ಅದರ ರಸ ಚೆಲ್ಲಿ ಅಥವಾ ಮಸಾಲ ಐಟಮ್ಸ್ ಚೆಲ್ಲಿ ಅದರಲ್ಲೂ ಕೂಡ ಗಲೀಜು ತುಂಬಿಕೊಂಡಿರುತ್ತೆ. ಅದನ್ನು ಈ ರೀತಿಯಾಗಿ ಒಂದು ಬಟ್ಟೆಯಲ್ಲಿ ಫೋರ್ಕನ್ನು ನೀಟಾಗಿ ಸುತ್ತಬಿಟ್ಟು ಹೀಗೆ ಮಾಡೋದ್ರಿಂದ ಅದನ್ನು ಈಸಿಯಾಗಿ ಕ್ಲೀನ್ ಮಾಡ್ಬೋದು. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಯೂಸ್ ಮಾಡುವಂತಹ ಮಿಕ್ಸರ್ನಲ್ಲಿ ಈ ರೀತಿಯಾಗಿ 4 ಕಡೆ ಗ್ಯಾಪ್ ಇದೆ. ಆ 4 ಗ್ಯಾಪ್ಗಳನ್ನು ನಾನು ಫೋರ್ಕ್ನಿಂದ ಮತ್ತು ಬಟ್ಟೆಯಿಂದ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ಟೈಮ್ ಸಿಕ್ಕಾಗ ವಾರದಲ್ಲಿ 1 ಸಾರಿ ಈ ರೀತಿ ಕ್ಲೀನ್ ಮಾಡಿಕೊಂಡ್ರೂ ಸಾಕು, ನಿಮ್ಮ ಮಿಕ್ಸರ್ ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ, ಹಾಗೆ ನೀಟಾಗಿ ಕೂಡ ಇರುತ್ತೆ. ಈಗ ನೋಡ್ತಾ ಇರ್ಬೋದು ನೀವಿಲ್ಲಿ ಎಷ್ಟು ಗಲೀಜು ಇದರಿಂದ ಬರ್ತಾ ಇದೆ ಅಂತ. ಹಾಗೆ ಇಲ್ಲಿ ಕೆಳಗಡೆ ಸ್ವಲ್ಪ ಗ್ಯಾಪ್ ಕೂಡ ಇದೆ ನನ್ನ ಮಿಕ್ಸರ್ನಲ್ಲಿ, ಅದನ್ನು ಕೂಡ ನಾನು ಇದೇ ರೀತಿಯಾಗಿ ಬಟ್ಟೆ ಮತ್ತು ಫೋರ್ಕ್ನಿಂದಲೇ ಕ್ಲೀನ್ ಮಾಡ್ಕೊಳ್ತೀನಿ. ಹಾಗೆ ನಿಮಗೆ ಕಾರ್ನರ್ಗಳಲ್ಲಿ ಎಲ್ಲಾದರೂ ಗಲೀಜು ಸಿಕ್ಕಾಕೊಂಡಿದೆ ಅಂತ ಅನಿಸಿದ್ರೆ ಅಲ್ಲೂ ಕೂಡ ನೀವು ಈ ಟ್ರಿಕ್ಕನ್ನು ಯೂಸ್ ಮಾಡಬಹುದು. ಈ ರೀತಿಯಾಗಿ ನಾವು ಎಲ್ಲ ಗ್ಯಾಪ್ಗಳನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡ ನಂತರ ಅದರಲ್ಲಿ ನೀರು ಹೋಗಬಾರ್ದು ಅಂತ ಹೇಳಿ ನಾನಿಲ್ಲಿ ಮತ್ತೆ ಪ್ಲಾಸ್ಟರ್ನಿಂದ ಈ ಗ್ಯಾಪ್ಗಳನ್ನು ನೀಟಾಗಿ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಎಲ್ಲ ಕಡೆ ಪ್ಲಾಸ್ಟರನ್ನು ಹಾಕಿದ ನಂತರ ಈ ಮಿಕ್ಸರನ್ನು ಸೈಡ್ನಲ್ಲಿ ಇಟ್ಬಿಡೋಣ. ಹಾಗೆ ಒಂದು ಕ್ಲೀನಾದ ಬೌಲನ್ನು ತಗೊಂಡು ಅದರಲ್ಲಿ ನಾನಿಲ್ಲಿ 4 ಚಮಚದಿಂದ 5 ಚಮಚದಷ್ಟು ವೈಟ್ ವಿನೆಗರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಕಪ್ಪಿನ ಅಳತೆಯಲ್ಲಿ ತಗೊಳ್ಳೋದಾದರೆ 1/4 ಭಾಗದಷ್ಟು ವೈಟ್ ವಿನೆಗರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ಫ್ರೆಂಡ್ಸ್, ಈ ವೈಟ್ ವಿನೆಗರ್ ನಿಮಗೆ ಎಲ್ಲ ಕಿರಾಣಿ ಅಂಗಡಿಗಳಲ್ಲೂ ಈಸಿಯಾಗಿ 30-40 ರೂಪಾಯಿಗೆ ಸಿಗುತ್ತೆ. ಅದಾದ ನಂತರ ನಾನಿಲ್ಲಿ ಲಿಕ್ವಿಡ್ ಡಿಶ್ ವಾಷರನ್ನು 1 ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಕೊನೆಯದಾಗಿ ನಾನಿಲ್ಲಿ 1/2 ಕಪ್ನಷ್ಟು ಅಂದರೆ 1/2 ಲೋಟದಷ್ಟು ನಾರ್ಮಲಾಗಿ ನಾವು ಉಪಯೋಗಿಸುವಂತಹ ನೀರನ್ನೇ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇವೆಲ್ಲವನ್ನು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿ ಖಾಲಿ ಆಗಿರುವಂತಹ ಒಂದು ಸ್ಪ್ರೇ ಬಾಟಲ್ನಲ್ಲಿ ಈಗ ರೆಡಿ ಮಾಡ್ಕೊಂಡಿರುವಂತಹ ಈ ಲಿಕ್ವಿಡನ್ನು ಹಾಕಿ ಸ್ಟೋರ್ ಮಾಡಿ ನೀವು ಇಟ್ಕೊಂಡು ತಿಂಗಳವರೆಗೂ ಯೂಸ್ ಮಾಡ್ಬೋದು. ಹಾಗೆ ಫ್ರೆಂಡ್ಸ್, ಈ ಲಿಕ್ವಿಡನ್ನು ನೀವು ಕೇವಲ ಮಿಕ್ಸರನ್ನು ಕ್ಲೀನ್ ಮಾಡೋದಕ್ಕೆ ಮಾತ್ರ ಅಲ್ಲ, ಅದರ ಜಾರನ್ನು ಹಾಗೆ ಗ್ಯಾಸ್ ಸ್ಟೌವನ್ನು ಇನ್ನು ಪಾತ್ರೆಗಳನ್ನು ಕ್ಲೀನ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ಬೋದು. ಈಗ ಈ ರೆಡಿ ಮಾಡ್ಕೊಂಡಿರುವಂಥ ಲಿಕ್ವಿಡನ್ನು ನೀಟಾಗಿ
ಮಿಕ್ಸರ್ಗೆ ಎಲ್ಲ ಭಾಗದಲ್ಲೂ ಕೂಡ ಈ ರೀತಿಯಾಗಿ ಸ್ಪ್ರೇ ಮಾಡಿ 10 ನಿಮಿಷ ಹಾಗೆ ಬಿಡಬೇಕು. ಆಗ ಅದರಲ್ಲಿ ಗಟ್ಟಿಯಾಗಿ ಸಿಕ್ಕಾಕೊಂಡಿರುವಂತಹ ಗಲೀಜು ಕೂಡ ಮೃದುವಾಗಿ ಹೊರಗಡೆ ಬರುತ್ತೆ. 10 ನಿಮಿಷ ನೀಟಾಗಿ ಇದು ನೆನೆದ ನಂತರ ಈ ರೀತಿಯಾಗಿ ಒಂದು ವೇಸ್ಟ್ ಆಗಿರುವಂತಹ ಟೂತ್ ಬ್ರಷನ್ನು ತಗೊಂಡು ಮೃದುವಾಗಿ ಉಜ್ಜಿದ್ರು ಸಾಕು, ಇದರಲ್ಲಿರುವಂತಹ ಎಲ್ಲ ಗಲೀಜು ಕೂಡ ನೀಟಾಗಿ ಹೊರಗಡೆ ಬರುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಎಲ್ಲ ಭಾಗದಲ್ಲೂ ಕೂಡ ಬ್ರಷ್ನಿಂದ ಉಜ್ತಾ ಇದ್ದೀನಿ. ಕೆಲವೊಂದು ಭಾಗದಲ್ಲಿ ನಿಮಗೆ ಬ್ರಷ್ನಿಂದ ಉಜ್ಜೋದಕ್ಕೆ ಆಗದೇ ಇದ್ದರೆ ನಾನಿಲ್ಲಿ ನೆಕ್ಸ್ಟ್ ನಿಮಗೆ ಅದಕ್ಕೆ ಏನು ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತೀನಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಮಿಕ್ಸರ್ನಲ್ಲಿ ಯಾವುದೇ ಭಾಗದಲ್ಲಿ ಗಲೀಜಿದ್ರೂ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ. ಹಾಗೆ ನೀವು ಪದೇ ಪದೇ ಮಿಕ್ಸಿಯನ್ನು ಕ್ಲೀನ್ ಮಾಡಬೇಕು ಅನ್ನೋ ಅವಶ್ಯಕತೆಯೇ ಇರೋದಿಲ್ಲ. ವಾರಕ್ಕೆ 1 ಸಾರಿ ಅಥವಾ 15 ದಿನಕ್ಕೆ 1 ಸಾರಿ ಬೇಕಿದ್ರೂ ಕ್ಲೀನ್ ಮಾಡಬಹುದು. ಪೂರ್ತಿಯಾಗಿ ಎಲ್ಲ ಕಡೆ ಉಜ್ಜಿದ ನಂತರ ನಾರ್ಮಲಾಗಿ ನೀರನ್ನು ತಗೊಂಡು ಹೀಗೆ ಹಾಕಿದರೆ ಕ್ಲೀನ್ ಆಗುತ್ತೆ. ಇನ್ನು ಕೆಲವೊಂದು ಭಾಗದಲ್ಲಿ ನಾವು ಎಷ್ಟೇ ಉಜ್ಜಿದ್ರೂ ಕೂಡ ಕ್ಲೀನ್ ಆಗೋದಿಲ್ಲ. ಅಂಥ ಜಾಗದಲ್ಲಿ ಫೋರ್ಕಿನ ಅಥವಾ ಸ್ಪೂನಿನ ಹಿಂದ್ಗಡೆ ಭಾಗದಿಂದ ಒಂದು ಬಟ್ಟೆಯನ್ನು ಹಾಕಿ ಈ ರೀತಿಯಾಗಿ ಮಾಡೋದ್ರಿಂದ ಎಲ್ಲ ಗಲೀಜು ಕೂಡ ಕ್ಲೀನ್ ಆಗಿಬಿಡುತ್ತೆ. ಈ ರೀತಿ ಕೊನೆಯದಾಗಿ ಸ್ಪೂನಿಂದ ಕ್ಲೀನ್ ಮಾಡಿ ಒಂದು ಒಣ ಬಟ್ಟೆಯಿಂದ ಮಿಕ್ಸರನ್ನು ಒರೆಸಿದ್ರೆ ನಮ್ಮ ಮಿಕ್ಸರ್ ಪೂರ್ತಿಯಾಗಿ ಕ್ಲೀನ್ ಆಗುತ್ತೆ. ಹಾಗೆ ಮಿಕ್ಸರನ್ನು ಒರೆಸಿದ ನಂತರ ಅದರ ವೈರಲ್ಲೂ ಕೂಡ ಗಲೀಜಿರುತ್ತೆ, ಅದಕ್ಕೂ ಕೂಡ ಈ ಸ್ಪ್ರೇಯನ್ನು ಹಾಕಿ ನೀಟಾಗಿ ತಿಕ್ಕಿ ಒರೆಸ್ಬಿಡಿ, ಆಗ ಅದು ಕೂಡ ಕ್ಲೀನ್ ಆಗುತ್ತೆ. ಫ್ರೆಂಡ್ಸ್, ಈ ರೀತಿ ನೀವು ಮಿಕ್ಸರನ್ನು ಕ್ಲೀನ್ ಮಾಡಿ 5 ನಿಮಿಷದವರೆಗೂ ಅದನ್ನು ರನ್ ಮಾಡಬೇಡಿ. 5 ನಿಮಿಷ ಆದ ನಂತರ ನೀವು ಈ ಮಿಕ್ಸರನ್ನು ರನ್ ಮಾಡ್ಬೋದು. ಹಾಗೆ ಲಾಸ್ಟಲ್ಲಿ ನಾವು ಹಚ್ಚಿರುವಂತಹ ಟೇಪನ್ನು ಅಂದರೆ ಪ್ಲಾಸ್ಟರನ್ನು ಕಿತ್ತಿ ಅಲ್ಲೂ ಕೂಡ ಒಂದ್ಸಾರಿ ನೀಟಾಗಿ ಒರೆಸ್ಕೊಂಬಿಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾವು ಮನೆಯಲ್ಲೇ ಮಿಕ್ಸರನ್ನು ಕ್ಲೀನ್ ಮಾಡ್ಕೋಬಹುದು ಅಂತ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅದರಲ್ಲೂ ಕೂಡ ವರ್ಕಿಂಗ್ ವುಮೆನ್ಸ್ಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಮ ಮನೆಯಲ್ಲಿ ಯಾರಾದರೂ ವರ್ಕಿಂಗ್ ವುಮೆನ್ಸ್ ಇದ್ದರೆ ಅವ್ರಿಗೆ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ. ಇನ್ನು ಈ ಲಿಕ್ವಿಡ್ ವಾಷರ್ನಿಂದ ನೀವು ಯಾವ ರೀತಿಯಾಗಿ ಪಾತ್ರೆಯನ್ನು ಕ್ಲೀನ್ ಮಾಡ್ಬೋದು ಅಂತ ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಗಲೀಜಾಗಿರುವಂಥ ಪಾತ್ರೆಗಳಿಗೆ ಈ ಲಿಕ್ವಿಡನ್ನು ಸ್ವಲ್ಪ ಮಾತ್ರ ಹಾಕಿ ಈ ರೀತಿಯಾಗಿ ಉಜ್ಜಿ ನಾರ್ಮಲ್ ನೀರಿನಲ್ಲಿ ತೊಳೆದ್ರೆ ಆಯಿತು, ಪಾತ್ರೆ ಪೂರ್ತಿಯಾಗಿ ಕ್ಲೀನ್ ಆಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಈ ತಟ್ಟೆ ಹೊಳಿತಾ ಇದೆ ಅಂತ ಹೇಳಿ, ಅಷ್ಟು ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ಈ ಲಿಕ್ವಿಡ್ನಿಂದ. ಹಾಗೆ ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ಮಿಕ್ಸರ್ ಹಾಳಾಗಿದ್ದು ನೀವು ಹೊಸದಾಗಿ ಮಿಕ್ಸರನ್ನು ಪರ್ಚೇಸ್ ಮಾಡಬೇಕು ಅನ್ನೋರಾಗಿದ್ದರೆ ನಿಮಗೆ ಯೂಸ್ ಆಗಲಿ ಅಂತ ಹೇಳಿ ವಿಡಿಯೋ ಕೆಳಗಡೆ ಕೆಲವೊಂದು ಮಿಕ್ಸರ್ನ ಲಿಂಕ್ಗಳನ್ನು ಕೊಟ್ಟಿದ್ದೀನಿ. ನಿಮಗೆ ಇದರಲ್ಲಿ ಯಾವುದಾದ್ರೂ ಇಷ್ಟ ಆದರೆ ನೀವು ಈಸಿಯಾಗಿ ಬೈ ಮಾಡ್ಬೋದು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗಿದೆ, ಹಾಗೆ ಯೂಸ್ಫುಲ್ ಕೂಡ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಮಿಸ್ ಮಾಡದೆ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ಬಾಯ್ ಬಾಯ್, ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.